ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ಎನ್ ಜೆ ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ಕೃಷಿ, ನೀರು, ಹೈನುಗಾರಿಕೆ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳನ್ನು ನೋಡುವಂಥ ಸಂದರ್ಭದಲ್ಲಿ ನಾನು ಇವತ್ತು ರಾಣಿಬೆನ್ನೂರು ಗ್ರಾಮ ಊರಿಗೆ ಬಂದಿದ್ದೀನಿ. ರಾಣಿಬೆನ್ನೂರಿನ ಊರಲ್ಲಿ ನಮ್ಮ ಗೊತ್ತಿರ್ತಕ್ಕಂಥ ಸುರೇಶ್ ದೊಡ್ಡಮನಿ ಅಂತ ಒಬ್ಬ ಪ್ರೋಗ್ರೆಸಿವ್ ಫಾರ್ಮರ್ ಅವರ ಒಂದು ಕುರಿ ಟಗರನ್ನು ಬೆಳೆಸುವಂಥ ಒಂದು ಕೆಲಸ. ಅವರ ಫಾರ್ಮಿಗೆ ಬಂದಿದ್ದೀನಿ. ಅವ್ರ ಫಾರ್ಮಲ್ಲಿ ನಾನು ಸುಮಾರು ಗಂಟೆಗಟ್ಟಲೆ ನಾನು ಕಾಲ ಕಳೆದೆ. ಅವರು ಸುಮಾರು 105 ಟಗರುಗಳನ್ನು ಸಾಕಿದ್ದಾರೆ, ಮತ್ತು 4 ಫೈಟಿಂಗ್ ಟಗರುಗಳಿದೆ. ಈ ಫೈಟಿಂಗ್ ಟಗರುಗಳ ಬಗ್ಗೆ ಹೇಳುವಾಗ ವಿಡಿಯೋಗಳು ನೋಡುವಾಗ ಖಂಡಿತ ನೀವು ಟಿ ವಿ ವಿಡಿಯೋಗಳೆಲ್ಲ ನೋಡ್ತಾ ಇರ್ತೀರಾ. ಆ ಒಂದು ಕಣದಲ್ಲಿ ಎರಡೂ ಟಗರುಗಳು ಫೈಟ್ ಮಾಡುವಾಗ ಒಂದು ರೋಮಾಂಚನ ಆಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯದ ಬಹುಮಾನಗಳನ್ನು ಎಲ್ಲ ಇವರೇ ಪಡೆದಿರಂತ ಹೇಳ್ಬೋದು. 4 ಫೈಟಿಂಗ್ ಟಗರುಗಳು ಇವ್ರ ಹತ್ರ ಇದ್ದಾವೆ. ಆ ಟಗರುಗಳ ಬಗ್ಗೆ ಇತಿಹಾಸ ಕೇಳ್ತೋದ್ರೆ ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡಿ ಅದನ್ನು ನಾವು ನಮ್ಮ ಮನೆ ಮಕ್ಕಳು ಸಾಕಲ್ಲ, ಮಕ್ಕಳಿಗಿಂತಲೂ ಅಷ್ಟು ಪ್ರೀತಿಯಾಗಿ ಸಾಕಿರುವಂಥ 4 ಟಗರುಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಒಟ್ಟಿಗೆ ಸುರೇಶ್ ದೊಡ್ಡಮನಿ ಅವರ ಮಗ ನಮ್ಮ ಒಟ್ಟಿಗೆ ಇದ್ದಾರೆ. ಅವರು ಇಡೀ ತಂಡ ಅವರ ಬಂಧು ಬಳಗ ಅಣ್ಣ ತಮ್ಮ ಎಲ್ಲರೂ ಸೇರಿಕೊಂಡು ಆ ಟಗರುಗಳ ಬಗ್ಗೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ದೊಡ್ಡಮನೆಯವರೇ, ಈಗ ನೀವು ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ. ಕುಮಾರ್ ಅಂತ. ಕುಮಾರ್ ಅಂತ. ಸುರೇಶ್ ರಾಣನ್ ಮಗ. ಓಕೆ, ಈಗ ನಿಮ್ಮ ಟಗರುಗಳೆಲ್ಲ ನೋಡ್ತಾ ಬಂದೆ. ಈಗ ಈ ಈ ಟಗರ್ ಏನಿದೆಯಲ್ಲ, ಇದು ಫೈಟಿಂಗ್ ಮಾಡಿರ್ತಕ್ಕಂಥದ್ದು, ಇದ್ರ ಹೆಸರು ಏನಿಟ್ಟಿದ್ರ? ಕಾಲಾ ತುಫಾನ್. ಓಕೆ, ಇದು ಎಲ್ಲಿಂದ ತಂದ್ರಿ ಇದನ್ನು? ಗದಗಿಂದ ತಂದ್ರಿ. ಇದು ಕಾಲಾ ತುಫಾನ್ ಇದೆಯಲ್ಲ, ನೀವು ತಂದು ಎಷ್ಟು ದಿವಸ ಆಯ್ತು? 8 ತಿಂಗಳು. ನೀವು ಎಷ್ಟು ಕೊಡ್ತೀರಿ, ಎಷ್ಟು ದುಡ್ಡು ಕೊಡ್ತಂದ್ರೆ? ಅವಾಗ 1,45,000 ರೂಪಾಯಿ ದುಡ್ಡು ಕೊಡ್ತಂದ್ರೆ. ನಿಮಗೆ ತರಕ್ಕಿಂತ ಮೊದಲು ಇದು ಬೇರೆ ಕಣಗಳಲ್ಲೆಲ್ಲ ಫೈಟಿಂಗ್ ಮಾಡಿತ್ತಾ? ಇದು ಸಾಕಷ್ಟು ಕಡೆ ಮಾಡಿದೆ. ಓಕೆ, ಈಗ ನೀವು ತಂದ ಮೇಲಿಂದ ಬೇರೆ ಬೇರೆ ಕಡೆ ಇದು ಫೈಟಿಂಗ್ ಆಯ್ತಾ? ಲಕ್ಷ್ಮೇಶ್ವರದಲ್ಲಿ ಯಾವ ಕಳೆದ ತಿಂಗಳಲ್ಲಿ? ಕಳೆದ ತಿಂಗಳ ಲಕ್ಷ್ಮೇಶ್ವರದಲ್ಲಿ ಯಾವ್ದು ಫೈಟಿಂಗ್ ಮಾಡಿ? ಎಷ್ಟು ಬಂತು ಬಹುಮಾನ? ಪ್ರಥಮ ಫಸ್ಟ್ ಪ್ರೈಸ್? ಸೆಕೆಂಡ್ ಪ್ರೈಸ್ ಬಂತು. ಈ ಥರದಲ್ಲಿ ಈ ಒಂದು ಟಗರ್ ಇದೆಯಲ್ಲ, ಖಂಡಿತ ಒಂದು ರೋಮಾಂಚನಗೊಳಿಸುವಂಥ ಒಂದು ಟಗರನ್ನು ಇವ್ರು ಸಾಕ್ತಾ ಇದ್ದಾರೆ. ಈ ನೀವು ಏನೇನು ಆಹಾರ ಕೊಡ್ತೀರಿ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಬೇಕು. ಬೆಳಗ್ಗೆ ಹುಳಿ ಕಾಳು, ಬೆಳಗ್ಗೆ ಹಾಲು ಹಾಕ್ತಾರೆ ಸರ್. ಬೆಳಗ್ಗೆ ಬೆಳಗಾಮಿಂದ 5 ಗಂಟೆ ರನ್ನಿಂಗ್ ಹೋಯ್ತಾರೆ ಸರ್. ಬರತ್ಲೆ ಹಾಲು ಹಾಕ್ತಾರೆ ಸರ್. ಹಾಲು ಹಾಕಿದ ಅದು ಮಲ್ಕೊಂತಾರೆ ಸರ್. ಸಾಯಂಕಾಲ ಹುಳಿ ಕಾಳು, ಹುಲ್ಲು, ರಾತ್ರಿ ನಿದ್ದೆ. ಓಕೆ ಓಕೆ ಓಕೆ. ಇದು ತುಂಬ ಇದು ಈಗ ಚೆನ್ನಾಗಿ ಸಾಕ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ಕಣಕ್ಕೆ ರೆಡಿ ಆಗ್ತಾ ಇದೆ. ಈಗ ನೆಕ್ಸ್ಟ್ ಅದೇ ತರದಲ್ಲೇ ಈ ಒಂದು ಟಗರ್ ತೋರಿಸಿದೆ. ಯಾವ್ದು ಬಾಗಲಕೋಟೆ? ಇದು ತಂದು ಎಷ್ಟು ದಿವಸ ಆಯ್ತು? ಇದು ತಂದು 1 ವರ್ಷ ಸರ್. ಆ ಕಡೆಗೆ 14 ದಿವಸ ಕಣ ಇಟ್ಟರು ಸರ್. 13 ದಿವಸ ಫಸ್ಟ್ ಪ್ಲೇಸ್ ಕಣ ಆಗಿತ್ತು ಸರ್. 14 ದಿವಸ ಸೆಕೆಂಡ್ ಪ್ಲೇಸ್ ಆಗಿತ್ತು. ಆ ತರ ಆಡಿದೆ ಸರ್. ಅಷ್ಟು 12ರಲ್ಲಿ 11 ಇದು ಫೈಟಿಂಗ್ ಅಲ್ಲಿ 14 ದಿವಸದಲ್ಲಿ 13 ದಿವಸ ಫಸ್ಟ್ ಪ್ಲೇಸ್ ಆಗಿದೆ. ಫಸ್ಟ್ ಪ್ಲೇಸ್ ಅಲ್ಲಿ 14 ದಿವಸ ಸೆಕೆಂಡ್ ಆಗಿದೆ. ಸೆಕೆಂಡ್ ಬಂದಿದೆ. ಓಕೆ, ಇದು ನೀವು ಎಷ್ಟು ಕೊಟ್ಟು ತಂದಿದ್ದು? ಹಣಕ್ಕೆ ಎಷ್ಟು ಕೊಟ್ರಿ? 125,000 ಸರ್. 125,000. ಇದೊಂದು ಒಳ್ಳೆ ರೆಕಾರ್ಡ್ ಬೇಕು. ನೀವು ಆಕ್ಚುಲಿ ಈಗ ಆಹಾರದ ಪದ್ಧತಿ ಹೇಳಿದ್ರೆ ಎಲ್ಲ ಸೇಮ್ ಎಲ್ಲದು ಕಷ್ಟ ಕೊಡ್ತೀರಿ? ಮತ್ತೆ ಇದು ಒಂದು ನಿಮ್ಮ ಫೈಟಿಂಗ್ ಕುರಿಗಳ ಒಂದು ಸಾಹಸ ಕೇಳ್ತಾ ಇದ್ರೆ ಖುಷಿ ಆಯ್ತು. ಈಗ ಎಲ್ರಿಗೂ ಒಂದು ಬಹಳಷ್ಟು ಆಶ್ಚರ್ಯ ಇರ್ತದೆ. ನೀವು ಏನೇನು ಡ್ರೈ ಫುಡ್ ಕೊಡ್ತೀರಾ? ಏನೇನು ನೀವು ಒಂದು ರಾಗಿ ಹುಲ್ಲು ಹೇಳಿದ್ರಿ, ಸೊಪ್ಪೆ, ರಾಗಿದು, ಬಿಳಿಜೋಳದ್ದು, ಮತ್ತೆ ಶೇಂಗಾ ಒಟ್ಟು, ಬಿಳಿಜೋಳ ಸೊಪ್ಪೆ. ನೀವು ಕೊಡೋದೆಲ್ಲದು ಪೂರ್ತಿ ಒಣಗಿದ್ದೆ, ಹಸಿದೆ ಅದು ಕೊಡೋದಿಲ್ಲ. ಅಂದ್ರೆ ಇವಕ್ಕೆ ಹಸಿವು ಕೊಡ್ತೇವೆ ಸರ್. ಇದಕ್ಕೆ ಮಾತ್ರ ಫೈಟಿಂಗ್ ಮಾತ್ರ ಕೊಡ್ತೇವೆ. ಮತ್ತೆ ನೀವು ಒಳಗಡೆ ನಮ್ಮ ಶೆಡ್ ಅಲ್ಲೆಲ್ಲ ನೀವು ನೋಡಿದಾಗ 105 ಶೆಡ್ ಅಲ್ಲಿ ಕುರಿಗಳು ಸಾಕಿದ್ರೆ ಫೈಟಿಂಗ್ ಟಗರುಗಳಿದ ಟಗರುಗಳಿಗೆ ಈಗ ಅದೆಷ್ಟು ಹೆಂಗ್ ತರ್ತೀರಾ, ಹೆಂಗೆ ಅದ್ರ ಬಗ್ಗೆ? ಅವು ಸರ ಈಗ ಸಣ್ಣ ಬರ್ತಾರೆ ತಂದ್ರೆ ಸರ್. ಒಂದು 3-4 ತಿಂಗಳು ತರ ಸರ್. ನಾವು ಒಂದು 2-3 ತಿಂಗಳು 4 ತಿಂಗಳು ಮೀಸ ಸರ್. ವರ್ಷಕ್ಕೆ 2 ಬಿಡ್ ತೆಗಿತೀವಿ. ವರ್ಷಕ್ಕೆ 2 ಬಿಡು ಅಷ್ಟೇ. ನೀವು ಈಗ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇರೋದು ಸರ್? ಈಗ 1 ವರ್ಷದ್ಮೇಲೆ ಸರ್. 1 ವರ್ಷದ್ಮೇಲೆ ನೀವು ಸ್ಟಾರ್ಟ್ ಮಾಡಿ. ಈಗ ಎಷ್ಟು ಬೀಡ್ ಹೋಗಿದೆ ಸರ್? ಈಗ 4 ಬೀಡ್ ಮಾರಿದೆ ಸರ್. 4 ಬೀಡ್ ಮಾರಿದ್ರೆ 3 ಬೀಡ್ ಲಕ್ಷ. ಅದಕ್ಕೂ ಸಹ ಸೇಮ್ ಇದೇ ಥರ ಇದು ಕೊಡೋದು ಮೇವು? ಮೇವೆಲ್ಲ ಡ್ರೈ ಮೇವು? ಡ್ರೈ ಮೇವು ಸರ್. ಅದಕ್ಕೇನು ಹುಳಿ ಕಾಳು ಹಾಲಿಗೆಲ್ಲ ಏನು ಹಾಕಲ್ಲ ಸರ್. ಫಿಟ್ಟಿಂಗ್ ಕುರಿಗೆ ಅಷ್ಟೇ ಸ್ಟ್ರಾಂಗ್.
ಓಕೆ ಈಗ ನೀರಿನ ವ್ಯವಸ್ಥೆಗೆ ನಿಮಗೆ ನೀರಿನ ವ್ಯವಸ್ಥೆ ಮಾಡ್ಕೊಳ್ಳಿದ್ರಾ ಬೋರ್ ಹಾಕಿದ್ರೆ ಈಗ ಸದ್ಯಕ್ಕೆ ಬೇರೆ ಕಡೆ ನೀರನ್ನ ಕೊಡ್ತಾ ಇದ್ದೀರಾ ಈಗ ಬೋರ್ ನಲ್ಲಿ ಚೆನ್ನಾಗಿ ಬಂದಿದ್ಯಾ ಅದನ್ನ ಮಾಡ್ಕೊಂಡ್ರೆ ನೀರಿನ ವ್ಯವಸ್ಥೆ ಒಂದು ನೀಟಾಗಿ ಆಗುತ್ತೆ ಎಲ್ಲ ನೀರಿನ ವ್ಯವಸ್ಥೆ ಇದೆ ಇದಕ್ಕೆ ಇದು ಮತ್ತೆ ಮಳೆಗಾಲ ಬೇಸಿಗೆ ಕಾಲ ಚಳಿಗಾಲ ಅಂತ ಅನ್ನಂಗಿಲ್ಲ ಎಲ್ಲ ಟೈಮ್ನಲ್ಲೂ ನಿಮಗೆ ಸೋಲಾರ್ ವ್ಯವಸ್ಥೆ ಇದೆ ಈಗ ನೀವು ಈ ಕುರಿಗಳನ್ನ ಮಾರಾಟನ ಮಾರ್ಕೆಟ್ ಗೆ ಮಾರ್ತೀರಾ ಇಲ್ಲ ಬಂದು ಜನರಿಗೆ ಮಾರಾಟ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಸಾಧಾರಣ ಅಷ್ಟೇ ಆರು ಏಳು ತಿಂಗಳು ಅಷ್ಟೇ ನೀವು ಮೇಂಟೈನ್ ಮಾಡೋದು ಅಷ್ಟು ವರ್ಷಕ್ಕೆ ಎರಡು ಎರಡು ಬೆಳೆ ಎರಡು ಬೆಳೆ ಮತ್ತು ಈ ಇದೇನು ಕಣದ ಫೈಟ್ ಮಾಡುವಂಥ ಟಗರುಗಳಿಗೆ ಏನಿದ್ದಾವಲ್ಲ ಇದು ನೀವು ಇನ್ನೂ ಇದ್ರ ಬಗ್ಗೆ ಹೆಚ್ಚಿಗೆ ಅಭಿವೃದ್ಧಿ ಮಾಡ್ಬೇಕಂತಂದ್ರೆ ಭಾಳ ಆಸಕ್ತಿ ಇದೆಯಾ ಇದೆಲ್ಲ ಯಾಕೆ ನಿಮ್ಮ ಬಹುಮಾನಗಳು ಇರತಕ್ಕಂಥದ್ದು ಇದೆಲ್ಲ ನೋಡುವಾಗ ಅವು ಹೊಡ್ಕಂತ ಪ್ಲೇಸ್ ಹೊಡ್ಕಂತ ಖುಷಿ ಆಗುತ್ತಲ್ಲ ನಮ್ಮ ಕಡೆ ಇದ್ದಾಗ ಏನು ಫೇಲ್ ಆಗಿ ಹೇಳ್ತಾರೆ ಇದು ಬಂದತ್ತಂದ್ರೆ ಯಾವ ಕುರಿ ಹಾಕಂಗಿಲ್ಲ ಸರ್ ಇಲ್ಲ ಸರ್ ನಿಮ್ಮ ತಮ್ಮರು ಹೇಳ್ತಾ ಇದ್ರು ಸರ್ ಇದು ಫೈಟ್ ಮಾಡೋದು ಒಂದು ಕುರಿ ಅಲ್ಲೇ ಸ್ಪಾಟ್ ಅಲ್ಲಿ ಹೋಯ್ತು ಅಂತ ಈಗ ತೋರಿಸಿಲ್ಲ ಸರ್ ಆ ವಿಡಿಯೋ ನೋಡಿದ ನನಗೆ ಖಂಡಿತ ಆಶ್ಚರ್ಯ ಆಗ್ತಕ್ಕಂದ್ರೆ ಆ ಒಂದೇ ಹೊಡೆತಕ್ಕೆ ಬಹಳಷ್ಟು ರೋಚಕವಾದಂಥ ಒಂದು ಸನ್ನಿವೇಶ ನಿಮ್ಮ ಟಗರುಗಳ ಬಗ್ಗೆ ಇನ್ನೊಂದು ನನಗೆ ಸ್ಟೋರಿ ಮಾಡಬೇಕನ್ನೋ ಒಂದಷ್ಟು ಉತ್ಸಾಹ ಇದೆ ಖಂಡಿತ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರ ನಿಮ್ಮ ಸುರೇಶ್ರವರು ನಿಮ್ಮ ದೊಡ್ಡಪ್ಪ ಇದ್ರೆ ಚೆನ್ನಾಗಿತ್ತು ಇಲ್ಲಿ ಈ ಹಂತದಲ್ಲಿ ಒಂದು ಈ ನಿಮ್ಮ ಕ್ಷೇತ್ರ ಒಂದು ಶ್ಲಾಘನೀಯವಾಗಿರ್ತಕ್ಕಂಥದ್ದು ಇನ್ನೂ ಹೆಚ್ಚು ಹೆಚ್ಚು ಈ ಥರ ರಾಜ್ಯ ಮಟ್ಟಕ್ಕೆ ಹೆಸರು ತಗೊಳ್ತಕ್ಕಂಥ ಪ್ರಯತ್ನ ಮಾಡ್ತಿದ್ರೆ ಆ ನಿಟ್ಟಿನಲ್ಲಿ ನಿಮ್ಮ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅನ್ನೋ ಮಾತನ್ನು ಹೇಳ್ತೀರಿ ನೀವೇನು ಹೇಳಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮತ್ತು ಈಗ ಭಾಳಷ್ಟು ಜನ ನಮ್ಮ ಯೂಟ್ಯೂಬ್ ಚಾನಲ್ ಭಾಳ ವಿಡಿಯೋ ನೋಡೋಂಥವರು ಈಗ ನಿಮ್ಮನ್ನು ಸಂಪರ್ಕ ಮಾಡಬೇಕಂತ ಭಾಳಷ್ಟು ಜನ ಆಸೆ ಇರ್ತದೆ ಯಾಕಂದರೆ ಎಲ್ಲರೂ ರಣಬೆನ್ನೂರು ಬರೋಕ್ಕಾಗಲ್ಲ ಇದು ನೋಡಿ ನಿಮ್ಮನ್ನು ಸಂಪರ್ಕ ಮಾಡಬೇಕು ಇದ್ರ ಮಾಹಿತಿ ಕೇಳಬೇಕು ಅಂತ ಭಾಳಷ್ಟು ಜನ ಆಸೆ ಇರ್ತದೆ ನಿಮ್ಮ ವಿಳಾಸ ಸ್ವಲ್ಪ ಹೇಳ್ಬಿಡಿ ನಂಬರ್ ಅಲ್ಲ ನಿಮ್ಮದು ಇದು ಎಲ್ಲಿ ಬರ್ತದೆ ರಣಬೆನ್ನೂರು ಈಗ ನೀವು ಇದೊಂದು ಫೈಟಿಂಗ್ ಟಗರು ಒಳ್ಳೆ ಕಣಗಳಲ್ಲಿ ಫೈಟ್ ಮಾಡಿರ್ತಕ್ಕಂತ ಒಂದು ಟಗರ್ ಇದು ಮೂರನೇ ಟಗರ್ ತೋರಿಸ್ತಾ ಇದು ಹೆಸರು ಈಗ ನಮ್ಮ ಕಡೆ ಅಲ್ಲ ಇದ್ರ ಹೆಸರು ಕರಿಯಾ ಅಂತ ಸರ್ ಕರಿಯಾ ಯಾವ ಊರಿಂದ ತಂದ್ರಿ ಇದು ದಾವಣಗೆರೆ ಅಂತ ಮುಂದೆ ದಾವಣಗೆರೆ ಹತ್ರ ಹಳ್ಳಿ ಅಂತ ಅಂದ್ರೆ ಇದು ನೀವು ತಂದು ಎಷ್ಟು ತಿಂಗಳಾಯ್ತು ತಂದ ಒಂದು ಎಂಟು ತಿಂಗಳು ಎಂಟು ತಿಂಗಳಾಯ್ತು ಓಕೆ ಇದು ತಂದಾದ್ಮೇಲೆ ನೀವು ಈಗ ಎಷ್ಟು ಅಲ್ಲಲ್ಲಿ ಇದೆ ಇದು ಇದು ಈಗ ಆರಲ್ಲಿಗೆ ಈಗ ಜಸ್ಟ್ ಆರಲ್ಲಿ ಎಂಟರ್ ಆಗ್ತಾ ಇದೆ ಎಷ್ಟು ಹಣ ಕೊಟ್ಟಿದ್ದು ನೀವು ತಂದಿದ್ದು ಇದಕ್ಕೆ 80,000 ಕೊಟ್ಟಿದ್ದು 80,000 ಕೊಟ್ಟಿದ್ದು ಈಗ ಎಲ್ಲೆಲ್ಲಿ ಏನಾದ್ರು ಫೈಟ್ ಮಾಡಿದೆಯಾ ಅದು ಇದು ಲಾಕ್ಡೌನಿಗೆ ಎಲ್ಲಿ ಬಿಟ್ಟಿಲ್ಲ ಸರ್ ನಾವು ಎಲ್ಲಿ ಬಿಟ್ಟಿಲ್ಲ ಸರ್ ನಾಲ್ಕಲ್ಲಾಗ ಧಾರವಾಡದಾಗ ಸೆಕೆಂಡಿಗೆ ಮರಿಪುರಲ್ಲಿ ಕಣ ಜಾಗಲ್ಲಿ ಸರ್ ಶಿವಮೊಗ್ಗ ಕಣ ಅಲ್ಲೆಲ್ಲ ಫಸ್ಟಿಗೆ ಸರ್ ನಮ್ಮೂರಲ್ಲಿ ಕಣ ಆಗಿದೆ ಸರ್ ನಮ್ಮೂರಲ್ಲಿ ಕಣ ಆದಮೇಲೆ ತಗೊಂಬಂದಿದೆ ಸರ್ ಇದು ನಮ್ಮೂರಾಗ ತಗ ನಮ್ಮೂರ ಕಣಾಗಿಂದ ತಗೊಂಬಂದಿದೆ ಸರ್ ನಮ್ಮ ತಲೆ ಬಂದು ಸೆಕೆಂಡ್ ಆಗಿತ್ತು ಸರ್ ನಿಮ್ಮ ಹತ್ರ ಬಂದ ಒಂದೇ ಒಂದೇ ಕಣ ಬಿಟ್ರೆ ಸರ್ ಅಲ್ಲಿ ಲಾಕ್ಡೌನ್ ಆಗ್ತದೆ ಸರ್ ಇಲ್ಲಿ ಸಿಲಿಮೆಂಟ್ ಸಿಗ್ಲಿಲ್ಲ ಸರ್ ಇದು ಹಂಗಾಗಿ ಮೊನ್ನೆ ರೆಡಿ ಆಗಿದೆ ಈಗ ಇನ್ನೊಂದು 4 ತಿಂಗಳು ರೆಸ್ಟ್ ಇಟ್ಟು ಬಿಡೋದು ಸರ್ ಅಂದ್ರೆ ಹಲ್ಲು ಬಲಿಬೇಕಲ್ಲ ಸರ್ ಹಲ್ಲು ಬಲಿಗೆ ಇದು ಇದೇ ಸ್ಟೇಜ್ ಆರಲ್ಲಿ ಇರ್ತದೆ ಅದಕ್ಕೆ ಮಾತ್ರ ಬೆಡ್ಡಿಂಗ್ ಹೋಗುತ್ತೆ ಅದು ವಯಸ್ಸು ತಕ್ಕಂಗೆ ಬಿಡೋದು ಸರ್ ನೀವು ಜಸ್ಟ್ ಒಂದು ವರ್ಷದಲ್ಲಿ ಇಷ್ಟು ಫೈಟಿಂಗ್ ಟೆಕ್ನಿಕ್ ಬಗ್ಗೆ ಅಷ್ಟು ಮಾಹಿತಿ ಇದೆ ನೀವು ಎಲ್ಲ ಕಡೆಗೂ ಇಲ್ಲ ಸರ್ ಮೊದಲಿಗೆ ಸರ್ ಅಂದ್ರೆ ಈ ತರ ಕ್ರೇಜ್ ಇದೆ ಕ್ರೇಜ್ ಇದೆ ಈಗ ಅಂತೂ ತುಂಬಾ ಒಂಥರ ಇಲ್ಲಿ ನಿಮಗೆಲ್ಲ ಹುಡುಗರಿಗೆಲ್ಲ ಒಂದು ಇದಾಗಿದೆಲ್ಲ ಹುಮ್ಮಸ್ಸು ಇನ್ನೂ ಹೆಚ್ಚು ಹೆಚ್ಚು ಬಹುಮಾನಗಳು ಪಡೆಯ ಯಾಕಂದ್ರೆ ಇದು ಒಂದು ಬರೀ ನಿಮ್ಮ ಊರಂತ ರಾಣಿಬೆನ್ನೂರು ಅಂತಲ್ಲ ನಮ್ಮ ಒಂದು ರಾಜ್ಯಕ್ಕೆ ಒಂದು ಪ್ರತಿಷ್ಠೆ ಅದು ನಿಮ್ಮ ಮಾಡಿದ ಕೆಲಸ ಬರೀ ರಾಣಿಬೆನ್ನೂರು ನಿಮ್ಮ ಫ್ಯಾಮಿಲಿಗೆ ಅಂತ ಅಂದ್ಕೋಬೇಡಿ ನಮ್ಮ ರಾಜ್ಯದವರು ನೀವು ಮಹಾರಾಷ್ಟ್ರ ಆಂಧ್ರ ಬೇರೆ ಕಡೆ ಹೋಗಿ ಫೈಟ್ ಮಾಡಿ ರಾಜ್ಯ ಮಟ್ಟದಲ್ಲಿ ಹೆಸರು ತೊಗೊಬೇಕು ಆ ನಿಟ್ಟಲ್ಲಿ ಇದೊಂದು ಒಳ್ಳೆಯ ನೀವು ಕೆಲಸಗಳನ್ನ ನೀವು ಮಾಡ್ತಾ ಇದ್ರೆ ಖಂಡಿತ ಒಂದು ಶ್ಲಾಘನೀಯ ಈಗ 4 ಫೈಟರ್ ಟಗರುಗಳು ನಿಮ್ಮ ಹತ್ರ ಇದ್ದಾರೆ ಇನ್ನೂ ಅದನ್ನ ಸಂಖ್ಯೆ ಜಾಸ್ತಿ ಮಾಡ್ತಾ ಇದ್ದಾರೆ ಈಗ ಇಷ್ಟು ನೀವು 105 ಟಗರುಗಳು ಇದಾವಲ್ಲ ಇದರಲ್ಲಿ ಆ ಥರ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಅದನ್ನ ಹಂಗೆ ಕೊಡೋದಿಲ್ಲ ಹಂಗೆ ಇಟ್ಕೊಂತೀರ ಒಬ್ಬೊಬ್ರು ಕೇಳ್ತಾರೆ ಸರ್ ಮತ್ತೆ ಕೊಡ್ತೇವೆ ಸರ್ ಏನಾಗಲ್ಲ ಅಂತ ಕೊಡ್ತಾರೆ ಸರ್
ನೀವು ಬರೀ ಇದು ಮಾತ್ರ ಗಂಡು ಹೆಣ್ಣು ಹೆಣ್ಣು ಕುರಿ ಸಾಕೋದಿಲ್ಲ ಬರೀ ಟಗರು ಮಾತ್ರ ಯಾಕೆ ಅದು ನನಗೆ ಒಂದು ಕ್ವೆಶ್ಚನ್ ಕಾಣ್ತಾ ಇದೆ ಅವ ಹೆಣ್ಣು ಕುರಿಗೆ ಕಟಂಗಿಲ್ಲ ಸರ್ ಅವ ಆಡಬೇಕು ಸರ್ ಓಹೋ ಹಂಗೆ ನಿಂತಕಲೇ ನಿಂದ್ರಲ್ಲ ಸರ್ ಇವ ಆದ್ರ ಬೆಳವಣಿಗೆ ಅಲ್ಲ ಸರ್ ನಿಂತಕಂದೆ ನಿಂತಕಂದೆ ಇವ ಆದ್ರ ಸುಮ್ಮ ಕಟ್ಟಿದ್ರೆ ನಿಂತಕಂತಾವ ಸರ್ ಹಂಗಾಗಿ ಬರೀ ಗಂಡು ಮಾತ್ರ ಕಟ್ತಾ ಇದ್ರಾ ಅವ ಹಿಂಗ ಮೇಲ್ ಸರ್ ಕಟ್ಟಿದ್ರೆ ಮೇಲ್ ಸರ್ ಅವ ಆಡಬೇಕು ಸರ್ ಆಡಕಂತ ಮೇಲ್ ಓಕೆ ಹಂಗಾದ್ರೆ ನಿಮಗೆ ಗಂಡು ಹೆಣ್ಣಿಗಿಂತ ಗಂಡೇ ನಿಮಗೆ ಚೆನ್ನಾಗಿ ಅನಿಸ್ತಾ ಇದೆ नूर वर्ष के गोबर पड़ता है ಒಳ್ಳೆದಾಗ್ಲಿ ಬೇಡ ಬಿಟ್ಟ ಅಂದ್ರೆ